ತುಮಕೂರು ನಗರದ ಗಾಜಿನ ಮನೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಸ್ವದೇಶಿ ಮೇಳಕ್ಕೆ ಇದೀಗ ತೆರೆ ಬಿದ್ದಿರುವಂತಹದ್ದು. ಸಿನಿಮಾ ನಿರ್ದೇಶಕ ಪಿ ಶೇಷಾದ್ರಿ ಈ ಒಂದು ಸ್ವದೇಶಿ ಮೇಳದ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ವದೇಶಿಯ ಚಿಂತನೆ, ಸ್ವದೇಶಿ ವ್ಯಾಪಾರದ ಬಗ್ಗೆ ಆಲೋಚನೆ, ಸ್ವದೇಶಿ ಬಳಸಿ ಉಳಿಸಲು ಅರಿವು ಮೂಡಿಸುವ ಒಂದು ವಿಶೇಷವಾದಂತಹ ಮೇಳ ಅದುವೇ ಸ್ವದೇಶಿ ಮೇಳ. ತುಮಕೂರು ನಗರದ ಗಾಜಿನ ಮನೆಯಲ್ಲಿ ಆಯೋಜನೆ ಮಾಡಲಾಗಿದ್ದು ಇದೀಗ ಅದಕ್ಕೆ ತೆರೆ ಬಿದ್ದಿದೆ. ಹೌದು, ತುಮಕೂರು ನಗರದಲ್ಲಿ ನಡೆದ ಸ್ವದೇಶಿ ಮೇಳ ಯಶಸ್ವಿಯಾಗಿದ್ದು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಜವಾಬ್ದಾರಿ ಹೊತ್ತಿರುವ ಜಗದೀಶ್ ಅವರು ಮಾತನಾಡಿ, ನಾವೆಲ್ಲರೂ ಸೇರಿಕೊಂಡು ಇಡೀ ಪರಿಸರವನ್ನೇ ಹಾಳು ಮಾಡಿದ್ದೇವೆ, ಕಾಡನ್ನು ನಾಶ ಮಾಡಿದ್ದೇವೆ. ಯಾವುದೇ ಸರ್ಕಾರ ಬಂದರೂ ಉದ್ಯೋಗ ಭಾಗ್ಯವನ್ನು ನೀಡಲು ಸಾಧ್ಯವಾಗಿಲ್ಲ. ಇಡೀ ದೇಶದಲ್ಲಿ ಉದ್ಯೋಗವಿಲ್ಲದೆ ಸಾಕಷ್ಟು ಜನ ಪರಿತಪಿಸುತ್ತಿದ್ದಾರೆ. ಇಂದಿನ ಶಾಲಾ ಕಾಲೇಜುಗಳು ನಿರುದ್ಯೋಗವನ್ನು ತಯಾರು ಮಾಡುವಂತಹ ಕಾರ್ಖಾನೆಗಳಾಗಿ ನಿರ್ಮಾಣ ಆಗಿವೆ. ಅತ್ತ ಕೌಶಲ್ಯವೂ ಇಲ್ಲ, ಇತ್ತ ಮೌಲ್ಯವೂ ಇಲ್ಲ ಎಂಬಷ್ಟರ ಮಟ್ಟಿಗೆ ಆಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಒಬ್ಬರು ಬಹಳ ಚೆನ್ನಾಗಿ ಕೇಳಿದ್ದ, ನನಗೆ ಸಿ ಒಬ್ರು ಕೇಳಿದ್ರು ಬೆಂಗಳೂರಲ್ಲಿ. ಅವ್ರು ಹೇಳಿದ್ರು ನನಗೆ ಯಾವ ಸಿಗುತ್ತೆ ಮಾರ್ಕೆಟ್ ತಂದ್ಬಿಡ್ತೇನೆ ನಾನು, ಸ್ವದೇಶಿ ನೋಡಕ್ ಹೋಗಲ್ಲ. ನಾನು ಕೇಳಿದೆ ನಿಮ್ಮ ಮಗನ ಮದುವೆ ಮಾಡ್ತಿರಲ್ಲ, ಯಾವ್ದು ಹುಡುಗಿಯ ಮದುವೆ ಮಾಡ್ತೀರ ಅಂತ ಕೇಳಿದೆ. ಇಲ್ಲೆಲ್ಲ ನೂರಾರು ಹುಡುಗಿ ಹುಡ್ತೇನೆ ನಾನು, ಮಗನ ಮದುವೆಗೆ ಹುಡ್ತಾರಂತೆ ನೂರಾರು ಹುಡುಗಿಯರನ್ನು. ಅವಳು ಹೇಗಿದ್ದಾಳೆ, ಗುಣ ಹೇಗಿದೆ, ಸಂಪತ್ತು ಸ್ವದೇಶಿ ವಸ್ತು ಆದ್ರೆ ಮಾರ್ಕೆಟ್ ಸಿಗುತ್ತೆ ತಂದ್ಬಿಡ್ತೇವೆ ಅಂತ. ಗುಣ ಹೇಗಿದೆ, ತನ್ನ ಮಗನ ಹೆಣ್ಣು ತರಬೇಕಾದ್ರೆ ರಾಜಿ ಇಲ್ಲ. ಹೀಗೆ ನಮ್ಮ ದೇಶದ ಜನರ ಮನಸ್ಸಲ್ಲಿ ರಾಜಿ ಮಾಡ್ಕೊಳ್ಳೋ ಮಾನಸಿಕತೆ ಇದೆ, ಬದಲಾಗಬೇಕು ಮಾನಸಿಕತೆ. ಈ ದೃಷ್ಟಿಯಿಂದ ಸ್ವದೇಶಿ ವಸ್ತು ಬಳಕೆ ನಮ್ಮದು ರಾಷ್ಟ್ರೀಯ ಕರ್ತವ್ಯ. ಇನ್ನೊಂದು, ಸ್ವದೇಶಿ ಒಂದು ಜೀವನ ಶೈಲಿ. ಏನದು, ಜಗತ್ತಿನ ಯಾರು ಸುಖವಾಗಿರ್ತಾನೆ, ಯಾರ ಜೀವನ ಸರಳವಾಗಿರುತ್ತೆ ಅವನು ಸುಖವಾಗಿರ್ತಾನೆ. ಮನುಷ್ಯ ಅಂದ್ರೆ ಏನು, ಮನೆಯ ಮನುಷ್ಯಾಣ ಕಾರಣ ಬಂದ ಮೋಕ್ಷೆಯೋ ಅಂತ. ಮನುಷ್ಯನ ಮನಸ್ಸು ಸದಾ ಮನಸ್ಸು ಬಹಿರ್ಮುಖ ಓಡಾಡುತ್ತಂತೆ, ಮನಸ್ಸು ಅಂತರ್ಮುಖಂಡ್ರೆ ಯೋಗ ಅಂತ ಒಂದು ತುಂಬ ಜನ ತಿಳ್ಕೊಂಡಿದ್ದೇನೆ. ಯೋಗಾಸ ಮಾಡಿ ಯೋಗ ಅಂತ ಅದು ಶಾರೀರಿಕ ಕ್ರಿಯೆ ಅಷ್ಟೇ. ಸರ್ಕಸ್ ಕೆಲವರು ಸರ್ಕಸ್ ಮಾಡ್ತಾ ಇದ್ದಾರೆ, ಯೋಗಾಸ ಸರ್ಕಸ್ ಮಾಡ್ತಾ ಇದ್ದಾರೆ ಕೆಲವರು. 10 ನಿಮಿಷ 20 ಸೂರ್ಯಸ್ತಾರೆ, ಸರ್ಕಸ್ ಅಷ್ಟೆ, ಗ್ರೇಟ್ ಇಂಡಿಯನ್ ಸರ್ಕಸ್, ಬೇರೇನೂ ಅಲ್ಲ. ಯೋಗ ಮಾನಸಿಕ ಕ್ರಿಯೆ ಆಗಿಲ್ಲ ಯಾರಿಗೂ, ಬರೀ ಸರ್ಕಸ್ ನಡೀತಾ ಇದೆ. ಈ ದೃಷ್ಟಿಯಿಂದ ನಮ್ದು ಆಧ್ಯಾತ್ಮ ನಿಷ್ಠ ಕಾಡಿಗೆ ಹೋಗಿ ನಾನು ಹೇಳಲ್ಲ, ಸರಳ ಜೀವನ ಉನ್ನತ ಚಿಂತನೆ ಅಂತ ಹೇಳ್ತೇನೆ ಸ್ವದೇಶಿ ಅನ್ನೋದು. ಇಡೀ ಪ್ರಪಂಚದಲ್ಲಿ 3 ರೀತಿಯ ಆಕ್ರಮಣಗಳಿವೆ. ಒಂದು ಸೈನಿಕ ಆಕ್ರಮಣ, ಮತ್ತೊಂದು ಆರ್ಥಿಕತೆಯ ಆಕ್ರಮಣ, ಇನ್ನೊಂದು ಮತೀಯ ಆಕ್ರಮಣ, ಮತಾಂತರವನ್ನು ಮಾಡುವುದು. ಹೀಗೆ ಇಡೀ ಭಾರತದ ಮೇಲೆ ಒಂದಲ್ಲ ಒಂದು ಆಕ್ರಮಣಗಳು ನಡೆಯುತ್ತವೆ. ಇದನ್ನೆಲ್ಲ ಕೂಡ ಮೆಟ್ಟಿ ನಾವು ನಿಲ್ಲಬೇಕು. ಸ್ವದೇಶಿ ಮೇಳದ ಆಶಯವೂ ಕೂಡ ಸ್ವದೇಶಿ ವಸ್ತುಗಳ ಪರಿಚಯ, ವ್ಯಾಪಾರ ಮತ್ತು ಬಳಕೆಯನ್ನು ತಿಳಿಸುವುದಾಗಿದೆ. ತುಮಕೂರಿನಲ್ಲಿ ಯಶಸ್ವಿಯಾಗಿ ಈ ಸ್ವದೇಶಿ ಮೇಳ ನಡೆದಿದೆ. ಇದಕ್ಕೆ ತುಮಕೂರಿನ ಜನರು ಉತ್ತಮ ಸಹಕಾರವನ್ನು ನೀಡಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ನಿರ್ದೇಶಕ ಪಿ ಶೇಷಾದ್ರಿ ಅವರು, ಸ್ಥಳೀಯವಾಗಿರುವಂತಹ ಉದ್ಯಮಗಳನ್ನು ವಿದೇಶಿ ಕಂಪನಿಗಳು ಯಾವ ರೀತಿಯಾಗಿ ಆಕ್ರಮಣ ಮಾಡಿಕೊಳ್ಳುತ್ತಿವೆ, ಸ್ಥಳೀಯವಾಗಿರುವಂತಹ ನಮ್ಮ ಜನರನ್ನು ಆಕರ್ಷಣೆ ಮಾಡುತ್ತಿವೆ, ನಮ್ಮ ಉದ್ದಿಮೆದಾರರನ್ನು ಶೋಷಣೆಗೆ ದೂಡುತ್ತಿವೆ ಎಂದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಆಮಿಷಗಳಿಗೆ ಒಳಗಾಗಿ ಅವಶ್ಯಕತೆ ಇಲ್ಲದನ್ನೆಲ್ಲ ಕೊಂಡುಕೊಳ್ಳುತ್ತಿದ್ದೇವೆ, ವಿದೇಶಿ ಕಂಪನಿಗಳನ್ನ ಬೆಳೆಸುತ್ತಿದ್ದೇವೆ, ಸ್ವದೇಶಿ ಕಂಪನಿಗಳನ್ನ ನಾವೇ ದೂರ ಮಾಡುತ್ತಿದ್ದೇವೆ, ಇದು ಬದಲಾಗಬೇಕು ಎಂದು ಅಭಿಪ್ರಾಯಪಟ್ಟರು. ನಮ್ಮ ಭಾರತೀಯ ಉಡುಗೆಯನ್ನ ಹಾಕೊಳ್ಳಿ, ನಿಮ್ಮ ಮಕ್ಕಳಿಗೆ ಭಾಷೆ ಮೂಲಕ ಕನ್ನಡ ಭಾಷೆಯನ್ನ ಕಲಿಸಿ. ಕನ್ನಡ ಭಾಷೆ ಇವತ್ತು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಒಂದು ವರದಿ ಹೇಳುತ್ತೆ, ದೇಶದಲ್ಲಿ 1000 ಭಾಷೆಗಳು, 100,000 ಭಾಷೆಗಳಲ್ಲಿ ಹಾಗೆ ನೋಡಿದ್ರೆ ಪ್ರಮುಖವಾಗಿ 1000 ಭಾಷೆಗಳನ್ನ ಲಿಪಿ ಇರುವಂತಹ ಭಾಷೆಗಳು ಅಂತ 2000 ಚಿಲ್ಲರೆ ಭಾಷೆಗಳನ್ನ ಗುರುತಿಸ್ತಾರೆ. ಅದರಲ್ಲಿ ಸುಮಾರು 300 ಭಾಷೆಗಳು ಜಗತ್ತಿನಾದ್ಯಂತ ಸಾಯೋ ಸ್ಥಿತಿಯಲ್ಲಿದ್ದವಂತೆ. ಆ 300 ಭಾಷೆಗಳಲ್ಲಿ
ಕನ್ನಡ ಭಾಷೆ ಕೂಡ ಒಂದು ಅಂತ ಅದಕ್ಕೆ. ಈ ಮಾತನ್ನ ಕೇಳಿದಾಗ, ಆ ವರದಿಯನ್ನು ಓದಿದಾಗ ನಾನು ಕರಡು ಚುರುಕಂತು. ನನ್ನ ತಾಯಿ ಕಲಿಸಿದಂಥ ಭಾಷೆ, ನನ್ನ ಮೇಷ್ಟ್ರು ಕಲಿಸಿದಂಥ ಕನ್ನಡ ಭಾಷೆ, ನನ್ನ ಸ್ನೇಹಿತರ ಜೊತೆ ಆಡದಂಥ ಭಾಷೆ ಯಾವತ್ತೂ ಒಂದು ದಿವಸ ಸತ್ತೋಗುತ್ತೆ. ನಿಜವಾದ ಇವತ್ತು ಸಾಯ್ದೆ ಇರ್ಬೋದು, ನಾಳೆ ಸಾಯ್ದೆ ಇರ್ಬೋದು, ನಾಡ್ದೆ ಸಾಯ್ದು, ಇನ್ನೂರು ವರ್ಷ ಆದಮೇಲೆ, ಇನ್ನೂರು ವರ್ಷ ಆದಮೇಲೆ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಕಾನ್ವೆಂಟ್ ಕಲಿಸ್ತಾ ಇದ್ರೆ, ಎಲ್ಲರೂ ನಮ್ಮ ಮಕ್ಕಳು ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಅಂತ ಹೇಳ್ತಾ ಇದ್ರೆ, ಪ್ರಾಯಶಃ ನೂರಿನ್ನೂರು ವರ್ಷದಲ್ಲಿ ಕನ್ನಡ ಸತ್ತೋಗ್ಬೋದು. ಆ ಸಾವನ್ನ ನೀವು ಒಪ್ತೀರಾ? ನಾನಿರಲ್ಲ, ನೀವು ಇರಲ್ಲ, ಇಲ್ಲಿರೋಂಥ ನಾವು ಯಾರು ಬದುಕಿರಲ್ಲ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮುಂದಿನ ಜನಾಂಗ ಇರುತ್ತೆ, ಅವ್ರಿಗೆ ನಾವೇನ್ ಬಿಟ್ಕೊಂಡು ಹೋಗ್ತಾ ಇದ್ದೀವಿ? ಭಾರತ ಸ್ಟೋರ್ಸ್ ಎಂಬ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಇದೇ ಕಾರಣಕ್ಕೆ. ಓರ್ವ ಶೆಟ್ಟಿ ಅಂಗಡಿ ದೊಡ್ಡ ದೊಡ್ಡ ಮಾಲ್ ಸ್ಟೋರ್ಸ್ಗಳಿಗೆ ಮಾರು ಹೋಗಿ ಹೇಗೆ ಅವನತಿಯ ಹಾದಿಯನ್ನು ಹಿಡಿಯುತ್ತದೆ ಎಂಬುದನ್ನು ತಿಳಿಸಿಕೊಟ್ಟೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಸ್ವದೇಶಿ ಉತ್ಪನ್ನಗಳನ್ನು ಬಳಸುವಂತೆ ಆಗಬೇಕು. ನಮ್ಮ ದೇಶದ ಆರ್ಥಿಕತೆ ಬೆಳೆಯಬೇಕು. ನಮ್ಮ ದೇಶದ ಹಣ ನಮ್ಮಲ್ಲಿಯೇ ಉಳಿಯಬೇಕು. ದೇಶದಲ್ಲಿರುವಂತಹ ಉದ್ದಿಮೆದಾರರು ಬೆಳೆಯಬೇಕು. ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.